श्री महागणपतये नमः, श्री गुरुभ्यो नमः, हरि ओम। तुला राशि मार्च 2022 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ. ವಿಡಿಯೋನ ಶೇರ್ ಮಾಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಈಗ ತುಲಾ ರಾಶಿ ಅಧಿಪತಿ ಯಾರು? ಶುಕ್ರಗ್ರಹ. ವೃಷಭ ರಾಶಿ ಅಧಿಪತಿ ಯಾರು? ಶುಕ್ರಗ್ರಹ. ಶುಕ್ರ ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಸಂಚಾರ. ಮಕರ ರಾಶಿ ಎಂದಾಗ ಶುಕ್ರನಿಗೆ ಮಿತ್ರಕ್ಷೇತ್ರ. ಬುಧ ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ 6/3/2022 ಬೆಳಿಗ್ಗೆ 11:22 ಬುಧ ರಾಶಿ ಪರಿವರ್ತನೆ ಆಗ್ತಾರೆ ಮಕರ ರಾಶಿಯಿಂದ ಕುಂಭರಾಶಿಗೆ. 14/3/2022 ರವಿಗ್ರಹ ರಾತ್ರಿ 12:16 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಹಾಗಾದರೆ ಶುಕ್ರ ಜಾತಕರಿಗೆ ನಿಮ್ಮ ರಾಶ್ಯಾಧಿಪತಿಯಾಗಿ ಮಿತ್ರಕ್ಷೇತ್ರದಲ್ಲಿ ಉತ್ತರಾಷಾಢ 2/3/4, ಶ್ರವಣ ನಕ್ಷತ್ರ 1/2/3/4 ಪಾದ, ಧನಿಷ್ಠಾ ನಕ್ಷತ್ರ ದಲ್ಲಿ ಮಕರ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ, ಧನಿಷ್ಠ ನಕ್ಷತ್ರ 1/2 ಪಾದದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಶುಕ್ರ ಆಗ್ತಾ ಇದ್ದಾನೆ. ಹಾಗಾದರೆ ಶುಕ್ರ ಗುರುವಿನಂತೆ ಶುಭ ಫಲಗಳನ್ನು ಕೊಡುವಂತಹ ಗ್ರಹ. ಹಾಗಾದರೆ ಜಾತಕರಿಗೆ ಶುಕ್ರ ತುಲಾರಾಶಿಯವರಿಗೆ ಧನ ಪ್ರಾಪ್ತಿಯಾಗತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗತ್ತೆ, ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ವ್ಯಾಪಾರ ಮಾಡೋರಿಗೆ ಧೈರ್ಯ, ಬಂಡವಾಳ ಹಾಕ್ಬಿಡ್ತಾರೆ, ನಾನು ದುಡ್ಡೇ ದುಡಿತೀನಿ ಅಂತ ಧೈರ್ಯ ಹಾಕ್ದಾಗ ಏನಾಗುತ್ತೆ, ಲಕ್ಷ್ಮಿ ಬರ್ತಾಳೆ ಅಲ್ವಾ. ಧೈರ್ಯ ಇದ್ದೇ ಇರೋರು ಬೇರೆ ಕಡೆ ಕೆಲಸ ಮಾಡ್ತಾರೆ. ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಯಾರಿಗೆ ಧೈರ್ಯ ಇರಬೇಕು? ಬಿಸ್ನೆಸ್ ಮ್ಯಾನ್ ಧೈರ್ಯ ಇರುತ್ತೆ, ನಾನು ದುಡಿತೀನಿ ಲಾಭ ಮಾಡ್ತೀನಿ. ಯಾವುದೇ ಇಂಡಸ್ಟ್ರಿ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಧೈರ್ಯ ಮುಖ್ಯ. ರಾಶ್ಯಾಧಿಪತಿ ಅಂದರೆ ಮನಸ್ಸಿಗೆ ಧೈರ್ಯವನ್ನು ಕೊಡ್ತಾನೆ, ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಯಾವಾಗಲೂ ಅಕ್ಕಪಕ್ಕದವರು ತೊಂದರೆಗಳು ಕೊಡಲ್ಲ. ಪಕ್ಕದ ಮನೆಯಾಗಿರೋರು ಕಸ ತಗೊಂಡ್ಬಂದು ನಮ್ಮನೆ ಮುಂದೆ ಹಾಕೋದು, ಈ ಥರ ಎಲ್ಲ ತೊಂದರೆಗಳು ಕಡಿಮೆ ಆಗುತ್ತೆ. ಮತ್ತು ಸಹೋದರರಿಂದ ಸಂತೋಷವನ್ನು ಪಡಿತೀರಾ, ಧಾರ್ಮಿಕ ಕಾರ್ಯಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನು ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರು ಹೊಂದುತ್ತೀರಾ. ಇನ್ನು ರೈತರು ವ್ಯವಸಾಯದಿಂದ ಲಾಭವನ್ನು ಪಡಿತೀರಾ. ರೈತರೇ ಭಾರತ ದೇಶದ ಬೆನ್ನೆಲುಬು ಅಲ್ವಾ, ಅದಕ್ಕೆ ರೈತರ ಭವಿಷ್ಯ ನಾವು ಹೇಳೇ ಹೇಳ್ತೀವಿ. ಆಮೇಲೆ ತುಲಾರಾಶಿಯವರಿಗೆ ಲವ್ ಲೈಫ್ ಹೆಂಗಿರುತ್ತೆ, ಪ್ರೀತಿ ಪ್ರೇಮ ಹೆಂಗಿರುತ್ತೆ, ಪುರುಷರಿಗೆ ಸ್ತ್ರೀ ಸ್ನೇಹ, ಸ್ತ್ರೀಯರಿಗೂ ಹಾಗೆ ಸ್ನೇಹ ಸಂಬಂಧ ದೊರೆಯುತ್ತೆ, ಬುದ್ಧಿ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತೀರಿ. ಯಾರು ಡಿಗ್ರಿ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ, ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ಸ್ ಇದ್ರೆ ಒಳ್ಳೆ ಮಾರ್ಕ್ಸ್ ತೆಗಿತೀರ ವಿದ್ಯಾರ್ಥಿಗಳು. ನಾಲ್ಕನೇ ಮನೆ ಅಂದಾಗ ಚತುರ್ಥ ಸ್ಥಾನ ಅಂದರೆ ತಾಯಿ ಸ್ಥಾನ, ಮಾತೃಸ್ಥಾನ. ತಾಯಿ ಸುಖವಾಗಿರ್ತಾರೆ, ತಾಯಿಯಿಂದ ನಿಮಗೆ ಅನುಕೂಲಗಳಾಗುತ್ತೆ, ವಾಹನಗಳಿಂದ ಲಾಭ ಬರುತ್ತೆ, ಭೂಮಿಯಿಂದ ಲಾಭ ಬರುತ್ತೆ, ಮನೆಗಳು ಬಾಡಿಗೆಗಳು ಕೊಟ್ಟು ಅದರಿಂದ ಲಾಭಗಳು ಬರುತ್ತೆ, ಸ್ಥಿರಾಸ್ತಿ ಮತ್ತು ಚರಾಸ್ತಿಯಿಂದ ನಿಮಗೆ ಲಾಭವನ್ನು ಬರುತ್ತೆ, ತಾಯಿಯಿಂದ ಅನುಕೂಲಗಳು ಆಗುತ್ತೆ. ಸರಿ, ಶುಕ್ರನಿಂದ ಇಷ್ಟೆಲ್ಲ ಶುಭ ಫಲಗಳು ಬಂತು, ಬುಧನಿಂದ ಏನು ಫಲಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದಾಗ, ಬುಧ ರಾಶಿ ಪರಿವರ್ತನೆ ಹೇಳಿದೆ ನಾನು, ಕುಂಭರಾಶಿಗೆ ಸಂಚಾರ ಆಗಿಬಿಡ್ತಾನೆ. ಅಂದರೆ ಇದು ಪಂಚಮ ಭಾವ. ಬುಧ ಅಂದರೆ ನಿಮ್ಮ ರಾಶಿಗೆ 9ನೇ ಅಧಿಪತಿ,
ಮತ್ತು ವ್ಯಯಾಧಿಪತಿಯಾಗಿರುವ ಬುಧ ಪಂಚಮ ಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಶ್ಲೋಕ ಏನಾ ಹೇಳುತ್ತೆ ಸಂಸ್ಕೃತದಲ್ಲಿ ಅಂದಾಗ ಸರ್ವಾಂಗ ಮುಷ್ಣ ಸಂತಾಪಂ ವಾಯವಂ ಸರ್ವ ದೋಷಕೃತ ಆಲಸ್ಯಂ ಕಲಹಂ ಚೈವ ಪಂಚಮೋಸ್ಥಾಯದ ಬುಧ ಅಂತ ಹೇಳುತ್ತೆ ಪಂಚಮ ರಾಶಿಯಲ್ಲಿ ಬುಧ ಸಂಚರಿಸುತ್ತಿರುವ ಸಮಯದಲ್ಲಿ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಬುಧನಿಗೆ ಪರಿಹಾರವನ್ನು ಮಾಡಬೇಕು ಆಲಸ್ಯ ಸೋಮಾರಿತನಗಳಿಂದ ಯಾವುದೇ ಕೆಲಸಗಳನ್ನು ಮಾಡಲು ಉತ್ಸಾಹ ಅನ್ನೋದು ಇರುವುದಿಲ್ಲ ಖರ್ಚು ವೆಚ್ಚಗಳು ವಿಪರೀತವಾಗಿರುತ್ತದೆ ಯಾಕೆಂದರೆ ವ್ಯಯಾಧಿಪತಿ ವ್ಯಯ ಅಂದ್ರೆ ಏನು ಖರ್ಚು ಬುಧ ಅಂದಾಗ ಸ್ನೇಹಿತರಿಗಾಗಿ ಖರ್ಚು ಪ್ರೀತಿ ಪ್ರೇಮಕ್ಕೋಸ್ಕರ ಖರ್ಚು ತಂದೆಯ ಆರೋಗ್ಯಕ್ಕಾಗಿ ಖರ್ಚು ಧಾರ್ಮಿಕ ಕಾರ್ಯಗಳಿಗಾಗಿ ಖರ್ಚು ಉಷ್ಣ ಸಂಬಂಧಿತ ಶಾರೀರಿಕ ತೊಂದರೆಗಳು ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತದೆ ವ್ಯರ್ಥ ತಿರುಗಾಟದಿಂದ ಖರ್ಚಾಗುತ್ತೆ ಮನಸ್ಸಿಗೆ ಹಿಂಸೆ ಕಿರಿಕಿರಿ ಬೇಸರ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಬೆಳೆಸಿಕೊಳ್ಳುವುದು ಹಣಕಾಸಿಗೆ ತೊಂದರೆಗಳು ಉಂಟಾಗುತ್ತೆ ಅನೈತಿಕ ಸಂಬಂಧಗಳತ್ತ ಜಾರುವುದು ಹೊಸದಾಗಿ ಏನನ್ನು ಯೋಜಿಸಲಾಗದಿರುವುದು ಎಚ್ಚರ ಮುಂತಾದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕೆ ಬುಧನಿಗೆ ಪರಿಹಾರ ಮಾಡ್ಕೋಬೇಕು ಯಾಕೆಂದರೆ ಪಂಚಮ ಅಂದರೆ ಪ್ರೀತಿ ಪ್ರೇಮ ಅಲ್ಲಿ ಯಾವುದೇ ಸಂಬಂಧಗಳು ಪ್ರೀತಿ ಮಾಡಬೇಕಾದ್ರೆ ಅವರ ಸ್ವಭಾವ ಸಂಸ್ಕಾರಗಳು ನಮ್ಮ ಸ್ವಭಾವ ಸಂಸ್ಕಾರಗಳಿಗೆ ಹೊಂದಾಣಿಕೆ ಆಗುತ್ತೆ ಎಲ್ಲ ನೋಡಬೇಕು ಇಲ್ಲಾಂದರೆ ದುಃಖ ಅನುಭವಿಸೋದು ಚೆನ್ನಾಗಿರಲ್ಲ ಹೌದಾ ಅಲ್ವಾ ಹಾಗಾದರೆ ಸೂರ್ಯ ಷಷ್ಠಮ ಭಾವದಲ್ಲಿ ಸಂಚಾರ ಷಷ್ಠ ಸ್ಥಾನದಲ್ಲಿ ಸಂಚಾರ 14ನೇ ತಾರೀಕಿಂದ ನಿಮಗೆ ಸೂರ್ಯ ಎಷ್ಟು ಗಂಟೆಗೆ ಅಂದರೆ ರಾತ್ರಿ 12:14 ನಾನು ಆಗಲೇ ಹೇಳಿದೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾನೆ ಶತ್ರುಗಳ ಚಟುವಟಿಕೆಯನ್ನು ನೀವು ನಿರ್ಬಂಧಿಸ್ತೀರಾ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ ಏನಾದರೂ ವ್ಯಾಧಿಗಳಿದ್ದರೆ ಅದು ಗುಣ ಹೊಂದುತ್ತೀರಿ ಮಾನಸಿಕ ವ್ಯಥೆ ಹೋಗಲಾಡಿಸ್ಕೊಳ್ತೀರಾ ವೃತ್ತಿಯಲ್ಲಿ ಲಾಭ ಉಂಟಾಗುತ್ತೆ ವೃತ್ತಿಯಲ್ಲಿ ಉತ್ತಮ ವರದಿಗಳನ್ನು ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ನೀಡುತ್ತಾರೆ ಮನಃಶಾಂತಿ ಅನ್ನೋದು ದೊರೆಯುತ್ತೆ ಶತ್ರುಗಳೇ ಇಲ್ಲ ಅಂದಾಗ ಮನಃಶಾಂತಿ ದೊರೆಯುತ್ತಲ್ವಾ ರವಿ ಎಂದಾಗ ಯಾರು ನಿಮ್ಮ ರಾಶಿಗೆ 11ನೇ ಮನೆ ಅಧಿಪತಿ ಲಾಭಾಧಿಪತಿ 6ನೇ ಭಾವದಲ್ಲಿದ್ದಾಗ ಲಾಭ ಶತ್ರುಗಳೇ ನಿಮಗೆ ದುಡ್ಡು ಕೊಟ್ಬಿಡ್ತಾರೆ ಸಂಧಿ ಮಾಡ್ಕೊಂಬಿಡ್ತಾರೆ ಲಾಭ ತಂದು ಕೊಟ್ಬಿಡ್ತಾರೆ ನಿಮ್ಮ ಸೇವಕರಿಂದ ನೀವು ಫ್ಯಾಕ್ಟರಿಗಳು ನಡೆಸ್ತಾ ಇದ್ರೆ ನಿಮ್ಮ ಸೇವಕರಿಂದ ನಿಮಗೆ ಲಾಭ ಆರೋಗ್ಯ ಹೇಗಿರುತ್ತೆ ಆರೋಗ್ಯಕಾರಕ ರವಿ ಉತ್ತಮವಾದ ಆರೋಗ್ಯ ಮತ್ತು ಆದಾಯ 11ನೇ ಅಧಿಪತಿಯಾಗಿರೋದ್ರಿಂದ ಉತ್ತಮವಾದ ಆದಾಯ ಕೂಡ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಲಭಿಸುತ್ತೆ ಹೀಗೆ ನಾನು ನಿಮ್ಮ ರಾಶಿ ನಿಮ್ಮ ಮಾರ್ಚ್ ತಿಂಗಳ ತುಲಾ ರಾಶಿ ಮಾರ್ಚ್ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು